ಕಥಾಲೋಕ ಮಕ್ಕಳ ಕಥೆಗಳು ಮಾಲಿಕೆಯಲ್ಲಿ ಈಗ ನಾವು ಹೊಂಬಣ್ಣದ ಜುಟ್ಟಿನ ಕೋಳಿ ಮರಿ ಎಂಬ ಕಥೆಯನ್ನು ಕೇಳೋಣ. ಒಂದಾನೊಂದು ಕಾಲದಲ್ಲಿ ಒಂದಾನೊಂದು ಕಾಡಿನಲ್ಲಿ ಒಂದು ಚಂದದ ಬೆಕ್ಕು, ಒಂದು ಕೋಳಿ ಮರಿ ಹಾಗೂ ಒಂದು ಹಾಡು ಹಕ್ಕಿ ಒಂದೇ ಸೂರಿನಡಿ ಸುಖವಾಗಿ ಜೀವನ ಮಾಡ್ತಾ ಇದ್ವು. ಒಂದಿನ ಬೆಕ್ಕು ಮತ್ತು ಹಾಡು ಹಕ್ಕಿ ಅಡುಗೆಗೆ ಸೌದೆ ತರೋದಕ್ಕೆ ಹೊರಟುವು. ಕೋಳಿ ಮರಿಯನ್ನು ಮನೆಯಲ್ಲೇ ಬಿಟ್ಟು ಹೋಗೋದು ಅಂತ ಆಗಿತ್ತು. ಹೊರಡೋ ಮೊದಲು ಬೆಕ್ಕು, ಮರಿ ನಾವಿಲ್ದಾಗ ಕಿಟಕಿ ಬಾಗಿಲುಗಳನ್ನು ಭದ್ರವಾಗಿ ಮುಚ್ಚಿ ಅಗಳಿ ಹಾಕ್ಕೊಂಡಿರು, ಯಾಕೆ ಅಂದರೆ ಕುತಂತ್ರಿ ನರಿ ಬರಬಹುದು, ಎಚ್ಚರವಾಗಿರು ಅಂತ ಕೋಳಿ ಮರಿಗೆ ಎಚ್ಚರಿಕೆ ನೀಡಿತು. ಕೋಳಿ ಮರಿನೂ ಒಪ್ಪಿತು. ಹಾಂ, ಒಂದು ವಿಷಯ ಹೇಳೋದೇ ಮರೆತೆ ನೋಡು, ಆ ಕೋಳಿ ಮರಿ ಇತ್ತಲ್ಲ ಅದು ಅಪರೂಪದಲ್ಲಿ ಸಾವಿರದಲ್ಲಿ ಒಂದು ಕೋಳಿಗೆ ಇರುವಂಥ ಚಿನ್ನದ ಬಣ್ಣದ ಜುಟ್ಟನ್ನು ಹೊಂದಿತ್ತು. ತನ್ನ ಜುಟ್ಟಿನ ಬಗ್ಗೆ ಅದಕ್ಕೆ ಬಹಳ ಅಭಿಮಾನ ಇತ್ತು. ಬೆಕ್ಕು ಮತ್ತು ಹಾಡು ಹಕ್ಕಿ ಹತ್ತ ಹೋಗೋದನ್ನೇ ನರಿರಾಯ ಪೊದೆನಲ್ಲಿ ಕೂತು ಕಾಯ್ತಾ ಇರೋದು ಇವರಿಗೆ ಗೊತ್ತಿರಲಿಲ್ಲ. ಅವರು ಹತ್ತ ಹೋದ ಕೂಡಲೇ ನರಿ ಮನೆಯ ಬಳಿ ಬಂತು. ಕಿಟಕಿ ಕೆಳಗೆ ಕೂತು, ಆಹಾ ಎಂಥ ಚಂದ ಜುಟ್ಟು, ಚಿನ್ನದ ಬಣ್ಣ ಅದು ಯಾವ ಹೊಳಿತಾ ಇದೆ, ಆಹಾ ಮೈ ಅಂದರೆ ಹೀಗಿರಬೇಕು, ಒಳ್ಳೆ ರೇಷ್ಮೆ ಆಗಿದೆ, ದೂರದಿಂದ ಇಷ್ಟು ಸುಂದರವಾಗಿರೋದು ಹತ್ತಿರದಿಂದ ಇನ್ನೂ ಅದು ಹೇಗಿದೆಯೋ, ಒಳ್ಳೆ ಹುರಿದ ಬಟಾಣಿ ತಂದಿದ್ದೀನಿ, ಬಾಗಿಲು ತೆರೆದ್ರೆ ಒಟ್ಟಿಗೆ ಕೂತು ತಿಂತ ಹರಟೆ ಹೊಡಿಬಹುದಿತ್ತು ಅಂತ ರಾಗವಾಗಿ ಉಲಿತು. ನಮ್ಮ ಮದ್ದು ಕೋಳಿ ಮರಿ ಉಬ್ಬಿ ಹೋಯಿತು. ತನ್ನ ಹೊಗಳಿಕೆಗೆ ಕೇಳಿ, ಇದು ಯಾರಪ್ಪ ನೋಡೋಣ ಅಂತ ಕಿಟಕಿ ಬಾಗಿಲು ಒಂದಿಷ್ಟು ಸರಿಸಿ ತಲೆ ಮಾತ್ರ ಹೊರಗೆ ಹಾಕಿ ಇಣುಕ್ತು. ನರಿಗೂ ಇದೇ ಬೇಕಾಗಿತ್ತು. ಗಬಕ್ಕಂತ ಕೋಳಿ ಮರಿ ಜುಟ್ಟು ಹಿಡಿದು ಹೊರಗೆಳೆದು ಬಾಯಿನಲ್ಲಿ ಕಚ್ಚಿಕೊಂಡು ಓಡಿ ಹೋಗ್ತೊಡಗಿತು. ಪಾಪ ಕೋಳಿ ಮರಿ ಹೆದರಿ ಹೋಯಿತು. ಅಯ್ಯಯ್ಯೋ ಬೆಕ್ಕಮ್ಮ, ಅಕ್ಕಿ ಅಕ್ಕ, ನರಿ ನನ್ನ ಎತ್ಕೊಂಡು ಹೋಗ್ತಾ ಇದೆ, ಕೊಂದು ತಿಂದು ಹಾಕುತ್ತೆ, ಬಂದು ರಕ್ಷಿಸಿ ರಕ್ಷಿಸಿ ಅಂತ ಕಿರುಚಾಡತೊಡಗಿತು. ಬೆಕ್ಕು ಹಕ್ಕಿಗಳಿಗೆ ಇದರ ಆಕ್ರಂದನ ಕೇಳಿಸ್ತು. ಓಡ್ತಾ ಓಡ್ತಾ ಬಂದು ಕೋಳಿ ಮರಿನ ನರಿಯ ಬಾಯಿಯಿಂದ ಬಿಡಿಸಿ ಮನೆಗೆ ತಂದುವು. ಹೀಗೆ ಸುಮಾರು ಕಾಲ ಸರಿಯಿತು. ಮನೆಯಲ್ಲಿದ್ದಂತಹ ಕಟ್ಟಿಗೆ ಸಂಗ್ರಹ ಮುಗಿಯಿತು. ಇಬ್ಬರು ಕಾಡಿಗೆ ಹೊರಟು ನಿಂತುವು ಮತ್ತು ಕೋಳಿ ಮರಿಗೆ ಬುದ್ಧಿವಾದವನ್ನು ಹೇಳಿದುವು. ಅವು ಬಿಲ್ಕುಲ್ ಕಿಟಕಿ ಬಾಗಿಲು ತೆಗಿಬೇಡ, ಹೊರಗಡೆ ಬರಬೇಡ ಅಂದವು. ಸರಿ ಅಂತ ತಲೆ ಅಲ್ಲಾಡಿಸ್ತು ಚಿನ್ನದ ಜುಟ್ಟಿನ ಕೋಳಿ ಮರಿ. ನರಿರಾಯ ಕಾದು ಕೂತಿದ್ದ. ಅವರು ಅತ್ತ ಹೋದ ಕೂಡಲೇ ಕಿಟಕಿ ಕೆಳಗಡೆ ಕೂತು, ಆಹಾ ಇಂಥ ಬಣ್ಣದ ಜುಟ್ಟನ್ನು ನಾನು ಜನ್ಮದಲ್ಲೇ ನೋಡಿಲ್ಲ, ಎಂಥ ರೇಷ್ಮೆಯ ಮೈ, ಒಂದಿಷ್ಟು ಬಾಗಿಲು ತೆಗೆದ್ರೆ ಇಬ್ಬರು ಒಟ್ಟಿಗೆ ಕೂತು ಹುರಿದ ಮಸಾಲೆ ಬಟಾಣಿ ತಿನ್ನಬಹುದಿತ್ತು ಅಂತ. ಕೋಳಿ ಮರಿ ಜವಾಬೇ ಕೊಡಲಿಲ್ಲ. ಹಿಂದಿನ ಸಲದ ನೆನಪು ಇನ್ನೂ ಇತ್ತು ಅದಕ್ಕೆ. ನರಿ ಒಂದೆರಡು ನಿಮಿಷ ಸುಮ್ಮನಿದ್ದು, ಅರೆ ಈ ಜೋಳ ಚೀಲ ಎಲ್ಲಿಂದ ಬಂತು, ಆಹಾ ಎಂಥ ಕಾಳುಗಳು, ಹಾಲು ತುಂಬಿ ರುಚಿಯಾಗಿವೆ, ಪಾಪದ ಕೋಳಿ ಮರಿ ಹೊರಗೆ ಬರದೇ ಇದ್ದರೆ ಕಾಳು ತಿನ್ನೋದಕ್ಕೆ ಸಿಗದು ಅಂತು. ಕೂಡಲೇ ಕೋಳಿ ಮರಿ ಕಿಟಕಿ ಬಾಗಿಲು ತೆರೆದು ತಲೆ ಹೊರಗೆ ಹಾಕಿ, ಅದು ಯಾಕೆ ಸಿಗಲ್ಲ ಅಂತ ಕೇಳಿತು ಅಷ್ಟೆ. ನರಿ ಗಬಕ್ಕಂತ ಕೋಳಿ ಮರಿನ ಕಚ್ಚಿಕೊಂಡು ಓಟ ಕೀಳಿತು. ಕೋಳಿ ಮರಿ ಕಿರುಚಾಡತೊಡಗಿತು. ಹಿಂದಿನ ಸಲದ ಹಾಗೇನೆ ಬೆಕ್ಕು ಮತ್ತು ಹಕ್ಕಿ ಬರಲಿಲ್ಲ. ನರಿ ಇನ್ನೂ ಜೋರಾಗಿ ಓಡ್ತೊಡಗಿತು. ಕೋಳಿ ಮರಿ ಇನ್ನೂ ಗಟ್ಟಿಯಾಗಿ ಕೂಗು ಹಾಕೋದಕ್ಕೆ ನೋಡಿದರೆ ಸ್ವರವೇ ಬರ್ತಾ ಇಲ್ಲ. ಹೆದರಿಕೆಯಿಂದ ನಾಲ್ಗೆ ಒಣಗಿ ಹೋಗಿದೆ. ಆದರೂ ಹೇಗಾದರೂ ಮಾಡಿ, ಅಯ್ಯಯ್ಯೋ ಬೇಗ ಬಾ ಬೆಕ್ಕಕ್ಕ, ಹಕ್ಕಿಯಮ್ಮ ನನ್ನ ಈ ದುಷ್ಟ ನರಿಯಿಂದ ಪಾರು ಮಾಡಿ ಅಂತ ಕಿರಿಸ್ತು. ಬೆಕ್ಕಿಗೆ
ಕೋಳಿ ಮರಿಯ ಸ್ವರ ಕೇಳಿಸ್ತು. ಹಕ್ಕಿ ಮತ್ತು ಬೆಕ್ಕು ಓಡ್ತಾ ಬಂದವು. ನರಿಯ ಸುಳಿವಿಲ್ಲ, ಕೋಳಿ ಮರಿ ಕಾಣ್ತಾ ಇಲ್ಲ, ಆದರೆ ಅವರಿಗೆ ದೈವ ಸಹಾಯ ಇತ್ತು. ಹಿಂದಿನ ದಿನ ರಾತ್ರಿ ಮಳೆ ಸುರಿದಿತ್ತು. ಒದ್ದೆ ನೆಲದಲ್ಲಿ ನರಿಯ ಹೆಜ್ಜೆ ಗುರುತುಗಳು ಮೂಡಿದ್ವು. ಅವೆರಡು ಅದನ್ನೇ ಅನುಸರಿಸಿ ಹೋದವು. ನರಿ ಅಡಗಿದ್ದಂತಹ ಗುಹೆ ಕಣ್ತು. ಒಳಗೆ ಹೋಗೋದಿಕ್ಕೆ ಇವುಗಳಿಗೂ ಹೆದರಿಕೆ. ಒಂದು ಉಪಾಯ ಮಾಡಿದ್ವು. ಹಾಡು ಹಕ್ಕಿ ಮಧುರವಾಗಿ ಹಾಡಲು ಶುರು ಮಾಡಿತು. ಎಷ್ಟು ಮಧುರವಾಗಿತ್ತಪ್ಪ ಅದರ ದನಿ ಅಂದರೆ ನರಿಗೆ ತಡೆಯೋಕೆ ಆಗಲಿಲ್ಲ. ಯಾರು ನೋಡೋಣ ಅಂತ ಗುಹೆಯಿಂದ ಹೊರಗಡೆಗೆ ಬಂತು. ಗುಹೆಯ ಬಾಗಿಲಲ್ಲೇ ಬೆಕ್ಕು ಕಾಯ್ತಾ ಕೂತಿತ್ತು. ನರಿಯನ್ನು ಕಂಡಿದ್ದೇ ಸೈ, ಅದರ ಮೇಲೆ ಹಾರಿ ಕಚ್ಚಿ ಪರಿಚಿ ಒದ್ದು ಗಲಾಟೆ ಮಾಡಿತು. ಹಾಡು ಹಕ್ಕಿನೂ ಹಾಡು ನಿಲ್ಲಿಸಿ ನರಿಯನ್ನು ಕೊಕ್ಕಿನಿಂದ ಕುಕ್ಕ ತೊಡಗಿತು. ನರಿರಾಯನ ಮೈಕೈ ಎಲ್ಲ ಗಾಯ ಆಗಿ ರಕ್ತ ಸುರಿಯಿತು. ಅಷ್ಟರಲ್ಲಿ ಕೋಳಿ ಮರಿ ತನ್ನ ಗೆಳೆಯರ ದನಿ ಕೇಳಿ ಹೊರಗಡೆಗೆ ಬಂತು. ಅದು ನರಿಯ ಜೊತೆ ಹೋರಾಟಕ್ಕೆ ಇಳಿತು. ಒಟ್ಟಿನಲ್ಲಿ ನರಿಗೆ ಓಡಿ ಹೋಗೋದು ಬಿಟ್ಟರೆ ಬೇರೆ ದಾರಿನೇ ಕಾಣದಾಯಿತು. ಇಲ್ಲದಿದ್ದರೆ ಅವು ಮೂರೂ ಸೇರಿ ನರಿಯನ್ನು ಕೊಂದೇ ಹಾಕ್ತಾ ಇದ್ವೋ ಏನೋ. ನರಿ ಓಡಿ ಹೋದ ನಂತರ ಅವು ಮರಳಿ ತಮ್ಮ ಮನೆಗೆ ಬಂದವು. ಅವತ್ತಿನಿಂದ ಯಾರೂ ಅವುಗಳ ತಂಟೆಗೆ ಬರಲಿಲ್ಲವಂತೆ. ಮೂರೂ ಗೆಳೆಯರು ಬಹುಕಾಲ ಸುಖವಾಗಿ ಇದ್ದವಂತೆ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಲ್ವಾ? ಇಷ್ಟು ಹೊತ್ತು ನಾವು ಹೊಂಬಣ್ಣದ ಜುಟ್ಟಿನ ಕೋಳಿ ಮರಿ ಎಂಬ ಕಥೆಯನ್ನು ಕೇಳಿದ್ವಿ. ತಮ್ಮೊಡನೆ ರಾಜಲಕ್ಷ್ಮಿ ಗೋಪಾಲ್ ಪುನಃ ಭೇಟಿ ಆಗೋಣ. ನಮಸ್ಕಾರ.